ನಮಸ್ತೆ ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ ಕಾಂಪಿಟೇಟಿವ್ ಕಾರ್ನರ್ನಿಂದ ಬಿಡುಗಡೆಯಾಗುವಂತಹ ಈ ವಿಡಿಯೋದ ವಿಷಯ ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಲಾಗಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳು. ನಮ್ಮ ಚಾನಲ್ನಲ್ಲಿ ಬಿಡುಗಡೆಯಾಗುವಂತಹ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಎಂದು ಕೇಳ್ತಾ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಯಾವುದು? ಇದಕ್ಕೆ ಇರುವಂತಹ ಆಯ್ಕೆಗಳಲ್ಲಿ ಮೊದಲನೆಯ ಆಯ್ಕೆ ಹಾಸನ, ಬಿ ಬೆಂಗಳೂರು ನಗರ, ಸಿ ಉಡುಪಿ, ಡಿ ಬೆಳಗಾವಿ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಬೆಂಗಳೂರು ನಗರ. ಕರ್ನಾಟಕದ ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ, ಆದರೆ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕದ ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ತಾಲೂಕು ಯಾವುದು? ಇದಕ್ಕೆ ಇರುವಂತಹ ಆಯ್ಕೆಗಳಲ್ಲಿ ಎ ಚಾಮರಾಜನಗರ, ಬಿ ಉತ್ತರ ಕನ್ನಡ, ಸಿ ಬೀದರ್, ಹಾಗೆಯೇ ಡಿ ಕೋಲಾರ. ಇದಕ್ಕೆ ಸರಿಯಾದಂತಹ ಉತ್ತರ ಚಾಮರಾಜನಗರ. ಕರ್ನಾಟಕದ ದಕ್ಷಿಣದ ತುತ್ತ ತುದಿಯಲ್ಲಿರುವಂತಹ ತಾಲೂಕು ಚಾಮರಾಜನಗರ. ಹಾಗೆ ಉತ್ತರದ ತುತ್ತ ತುದಿಯಲ್ಲಿರುವಂತಹ ಒಂದು ತಾಲೂಕು ಬೀದರ್ ಜಿಲ್ಲೆಯ ಔರಾದ ತಾಲೂಕು. ಹಾಗೆಯೇ ಪಶ್ಚಿಮಕ್ಕೆ ಇರುವಂತಹ, ಅಂದರೆ ಪಶ್ಚಿಮ ದಿಕ್ಕಿಗೆ ಇರುವಂತಹ ತುತ್ತ ತುದಿಯ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ. ಹಾಗೆಯೇ ಪೂರ್ವದ ತುತ್ತ ತುದಿಯಲ್ಲಿರುವಂತಹ ಒಂದು ತಾಲೂಕು ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕು. ಮುಂದಿನ ಪ್ರಶ್ನೆ, ಚಂದ್ರದ್ರೋಣ ಪರ್ವತಕ್ಕಿರುವ ಇನ್ನೊಂದು ಹೆಸರು? ಇದಕ್ಕಿರುವಂತಹ ಆಯ್ಕೆಗಳಲ್ಲಿ ಎ ಮುಳ್ಳಯ್ಯನಗಿರಿ, ಬಿ ಪಳಿನಿ ಬೆಟ್ಟ, ಸಿ ನೀಲಗಿರಿ ಬೆಟ್ಟ, ಹಾಗೆಯೇ ಡಿ ಬಾಬಾ ಬುಡನ್ಗಿರಿ. ಇದಕ್ಕೆ ಸರಿಯಾದಂತಹ ಉತ್ತರ ಬಾಬಾ ಬುಡನ್ಗಿರಿ. ಈ ಬಾಬಾ ಬುಡನ್ಗಿರಿ ಎನ್ನುವಂತಹದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಮುಂದಿನ ಪ್ರಶ್ನೆ, ಮುರುಡೇಶ್ವರದ ಸಮೀಪ ಇರುವ ನೇತ್ರಾಣಿ ದ್ವೀಪವನ್ನು ಹೀಗೆ ಕರೆಯುವರು? ಇದಕ್ಕೆ ಇರುವಂತಹ ಆಯ್ಕೆಗಳು ಎ ಗ್ರೀನ್ ಐಲ್ಯಾಂಡ್, ಬಿ ಪಿಜನ್ ಐಲ್ಯಾಂಡ್, ಸಿ ಸೆಂಟ್ ಮೆರೀಸ್ ದ್ವೀಪ, ಡಿ ಲಕ್ಷದ್ವೀಪ. ಇದಕ್ಕೆ ಸರಿಯಾದಂತಹ ಉತ್ತರ ಪಿಜನ್ ಐಲ್ಯಾಂಡ್. ಪಿಜನ್ ಐಲ್ಯಾಂಡ್ ಎಂದು ಕರೆಯಲು ಕಾರಣ ಅಲ್ಲಿ ಹೆಚ್ಚು ಪಾರಿವಾಳವಿರುವುದರಿಂದ ಈ ಒಂದು ನೇತ್ರಾಣಿ ದ್ವೀಪವನ್ನು ಪಿಜನ್ ಐಲ್ಯಾಂಡ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಅತಿ ದೊಡ್ಡ ಬಂದರು ಯಾವುದು? ಇದಕ್ಕೆ ಇರುವಂತಹ ಆಪ್ಷನ್, ಮೊದಲನೇ ಆಪ್ಷನ್ ಎ ನವಮಂಗಳೂರು, ಬಿ ಮಲ್ಪೆ, ಸಿ ಕಾರವಾರ, ಹಾಗೆಯೇ ಡಿ ಬೇಲೆಕೆರೆ. ಇದಕ್ಕೆ ಸರಿಯಾದಂತಹ ಉತ್ತರ ನವಮಂಗಳೂರು. ನವಮಂಗಳೂರು ಬಂದರು ಕರ್ನಾಟಕದಲ್ಲಿಯೇ ಅತಿದೊಡ್ಡ ಬಂದರಾಗಿದೆ. ಮುಂದಿನ ಪ್ರಶ್ನೆ, ಪಶ್ಚಿಮ ಘಟ್ಟದಲ್ಲಿನ ಎತ್ತರವಾದ ಶಿಖರ ಯಾವುದು? ಇದಕ್ಕೆ ಇರುವಂತಹ ಆಯ್ಕೆಗಳು ಎ ಮೆರ್ತಿಗುಡ್ಡ, ಬಿ ಕೊಡಚಾದ್ರಿ, ಸಿ ಮುಳ್ಳಯ್ಯನಗಿರಿ, ಡಿ ಪುಷ್ಪಗಿರಿ. ಇದಕ್ಕೆ ಸರಿಯಾದಂತಹ ಉತ್ತರ ಮುಳ್ಳಯ್ಯನಗಿರಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂತಹ ಮುಳ್ಳಯ್ಯನಗಿರಿ ಪಶ್ಚಿಮ ಘಟ್ಟದಲ್ಲಿಯೇ ಅತ್ಯಂತ ಎತ್ತರವಾದಂತಹ ಒಂದು ಶಿಖರವಾಗಿದೆ. ಮುಂದಿನ ಪ್ರಶ್ನೆ, ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕ ಕಲ್ಪಿಸುವ ಘಾಟಿ ಯಾವುದು? ಅದಕ್ಕೆ ಇರುವಂತಹ ಆಯ್ಕೆಗಳು ಎ ಶಿರಾಡಿ ಘಾಟಿ, ಬಿ ಆಗೊಂಬೆ ಘಾಟಿ, ಸಿ ಹುಲೇಕಲ್ ಘಾಟಿ, ಹಾಗೆಯೇ ಡಿ ಚಾರ್ಮಡಿ ಘಾಟಿ. ಇದಕ್ಕೆ ಸರಿಯಾದಂತಹ ಉತ್ತರ ಚಾರ್ಮಡಿ ಘಾಟಿ. ಶಿರಾಡಿ ಘಾಟಿ ಹಾಸನ ಸಕಲೇಶ್ಪುರದ ಮಾರ್ಗವಾಗಿ ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುತ್ತದೆ. ಆಗೊಂಬೆ ಘಾಟಿ ಶಿವಮೊಗ್ಗ ಮತ್ತು ಉಡುಪಿಯ ನಡುವೆ ಸಂಪರ್ಕ ಕಲ್ಪಿಸುವುದು. ಹಾಗೆಯೇ ಹುಲೇಕಲ್ ಘಾಟಿ ಶಿವಮೊಗ್ಗ ಕುಂದಾಪುರದ ನಡುವೆ ಸಂಪರ್ಕ ಕಲ್ಪಿಸುವಂತಹ ಒಂದು ಘಾಟಿ. ಹಾಗೆಯೇ ಚಾರ್ಮಡಿ ಘಾಟಿ ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕ ಕಲ್ಪಿಸುವಂತಹ ಒಂದು ಘಾಟಿಯಾಗಿದೆ. ಮುಂದಿನ ಪ್ರಶ್ನೆ, ಯಾವ ಜಿಲ್ಲೆಗೆ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುತ್ತಾರೆ? ಇದಕ್ಕೆ ಇರುವಂತಹ ಆಯ್ಕೆಗಳು ಎ ಚಿಕ್ಕಮಗಳೂರು, ಬಿ ಉತ್ತರ ಕನ್ನಡ, ಸಿ ಮಂಗಳೂರು, ಡಿ ಕೊಡಗು. ಇದಕ್ಕೆ ಸರಿಯಾದಂತಹ ಉತ್ತರ ಕೊಡಗು. ಕೊಡಗು ಜಿಲ್ಲೆ ಅತ್ಯಂತ ಸುಂದರವಾದಂತಹ ಪ್ರಾಕೃತಿಕ ಒಂದು ಸೊಬಗನ್ನು ಹೊಂದಿರುವುದರಿಂದ, ಜೊತೆಯಲ್ಲಿ ತಂಪಾದ ವಾತಾವರಣವಿರುವುದರಿಂದ ಈ ಒಂದು ಕೊಡಗು ಜಿಲ್ಲೆಗೆ ಕರ್ನಾಟಕದ ಕಾಶ್ಮೀರ ಎನ್ನುವಂತಹ ಬಿರುದು ಇದೆ. ಮುಂದಿನ ಪ್ರಶ್ನೆ, ಕಾಫಿಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ?
ಇದಕ್ಕೆ ಇರುವಂತಹ ಆಯ್ಕೆಗಳು ಎ ಶಿವಮೊಗ್ಗ, ಬಿ ಯಾದಗಿರಿ, ಸಿ ಚಿಕ್ಕಮಗಳೂರು, ಡಿ ಕೊಡಗು. ಇದಕ್ಕೆ ಸರಿಯಾದಂತಹ ಉತ್ತರ ಚಿಕ್ಕಮಗಳೂರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಾಫಿಯನ್ನು ಬೆಳೆಯುವುದರಿಂದ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಕಾಫಿಯನ್ನು ಬೆಳೆಯುವಂತಹ ನಾಡು ಚಿಕ್ಕಮಗಳೂರು. ಹಾಗಾಗಿ ಈ ಒಂದು ಜಿಲ್ಲೆಗೆ ಕಾಫಿಯ ನಾಡು ಎನ್ನುವಂತಹ ಒಂದು ಬಿರುದು ಅಥವಾ ಕಾಫಿಯ ನಾಡು ಎಂದೇ ಈ ಒಂದು ಪ್ರದೇಶ ಪ್ರಸಿದ್ಧಿ ಪಡೆದಿದೆ. ಮುಂದಿನ ಪ್ರಶ್ನೆ, ಏಷ್ಯಾ ಖಂಡದಲ್ಲಿಯೇ ಅತಿದೊಡ್ಡ ಏಕಶಿಲಾ ಬೆಟ್ಟ ಇರುವುದು ಎಲ್ಲಿ? ಇದಕ್ಕಿರುವಂತಹ ಆಪ್ಷನ್, ಮೊದಲನೇ ಆಪ್ಷನ್ ಚಿತ್ರದುರ್ಗ ಬೆಟ್ಟ, ಬಿ ಸಾವನದುರ್ಗ, ಸಿ ಶಿವಗಂಗೆ, ಡಿ ಮಧುಗಿರಿ ಬೆಟ್ಟ. ಇದಕ್ಕೆ ಸರಿಯಾದಂತಹ ಉತ್ತರ ಮಧುಗಿರಿ ಬೆಟ್ಟ. ತುಮಕೂರು ಜಿಲ್ಲೆಯಲ್ಲಿರುವಂತಹ ಈ ಒಂದು ಮಧುಗಿರಿ ಬೆಟ್ಟ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಏಕಶಿಲಾ ಬೆಟ್ಟವಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು? ಇದಕ್ಕಿರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ನಾಯಕನಹಟ್ಟಿ, ಬಿ ಶಿವಪುರ, ಸಿ ತಲಕಾವೇರಿ, ಹಾಗೆಯೇ ಡಿ ಹಂಪೆ. ಇದಕ್ಕೆ ಸರಿಯಾದಂತಹ ಉತ್ತರ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶವಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ಮಾಸವನ್ನು ಪ್ರವಾಸದ ಮಾಸ ಎಂದು ಕರೆಯುತ್ತಾರೆ? ಇದಕ್ಕೆ ಇರುವಂತಹ ಆಯ್ಕೆಗಳು ಎ ಮಾರ್ಚ್, ಬಿ ಮೇ, ಸಿ ಜನವರಿ, ಹಾಗೆ ಡಿ ಜುಲೈ. ಇದಕ್ಕೆ ಸರಿಯಾದಂತಹ ಉತ್ತರ ಜನವರಿ ತಿಂಗಳು. ಈ ಜನವರಿ ತಿಂಗಳಿನಲ್ಲಿ ಅತ್ಯಂತ ಕಡಿಮೆ ಉಷ್ಣಾಂಶ ದಾಖಲಾಗುವುದರಿಂದ ಪ್ರವಾಸಕ್ಕೆ ಅತ್ಯಂತ ಸೂಕ್ತವಾದಂತಹ ವೇಳೆ. ಹಾಗಾಗಿ ಪ್ರವಾಸದ ಮಾಸ ಎಂದಲೇ ಜನವರಿ ತಿಂಗಳನ್ನು ಕರ್ನಾಟಕದಲ್ಲಿ ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಪೆನ್ನಾರ್ ನದಿಗೆ ಇರುವ ಇನ್ನೊಂದು ಹೆಸರು ಎ ಕಾಳಿ, ಬಿ ವರದಾ, ಸಿ ಪಿನಾಕಿನಿ, ಡಿ ನೇತ್ರಾವತಿ. ಇದಕ್ಕೆ ಸರಿಯಾದಂತಹ ಉತ್ತರ ಪಿನಾಕಿನಿ ಎಂದು. ಪೆನ್ನಾರ್ ನದಿ ತುಮಕೂರು, ಕೋಲಾರ, ಬೆಂಗಳೂರು ಜಿಲ್ಲೆಗಳಲ್ಲಿ ಹರಿದು ಅನಂತರ ಆಂಧ್ರಪ್ರದೇಶ ಮತ್ತು ತಮಿಳುನಾಡನ್ನು ಪ್ರವೇಶ ಮಾಡುತ್ತದೆ. ಹಾಗೆ ಈ ನದಿ ಉತ್ತರ ಪೆನ್ನಾರ್ ಮತ್ತು ದಕ್ಷಿಣ ಪೆನ್ನಾರ್ ಎಂಬ ಎರಡು ಪ್ರತ್ಯೇಕ ನದಿಗಳಾಗಿವೆ. ತಮಿಳುನಾಡಿನಲ್ಲಿ ಈ ದಕ್ಷಿಣ ಪೆನ್ನಾರ್ ನದಿಯನ್ನು ದಕ್ಷಿಣ ಪಿನಾಕಿನಿ ಅಥವಾ ಪೊನೈಯಾರ್ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಇದಕ್ಕೆ ಇರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಎ ಉತ್ತರ ಕನ್ನಡ, ಬಿ ಬಿಜಾಪುರ, ಸಿ ಮಂಡ್ಯ, ಡಿ ರಾಯಚೂರು. ಇದಕ್ಕೆ ಸರಿಯಾದಂತಹ ಉತ್ತರ ಬಿಜಾಪುರ. ಅತ್ಯಂತ ಕಡಿಮೆ ಅರಣ್ಯವನ್ನು ಹೊಂದಿರುವಂತಹ ಪ್ರದೇಶ ಬಿಜಾಪುರವಾದರೆ ಅತ್ಯಂತ ಹೆಚ್ಚು ಅರಣ್ಯವನ್ನು ಹೊಂದಿರುವಂತಹ ಪ್ರದೇಶ ಉತ್ತರ ಕನ್ನಡ. ಮುಂದಿನ ಪ್ರಶ್ನೆ, ಮಲಪ್ರಭಾ ನದಿಯು ಕೃಷ್ಣಾ ನದಿಯನ್ನು ಸೇರುವ ಪ್ರದೇಶ ಯಾವುದು? ಇದಕ್ಕೆ ಇರುವಂತಹ ಆಯ್ಕೆಗಳು ಎ ಕೂಡಲಿ, ಬಿ ಅಮರಕಂಟಕ, ಸಿ ಮುಲ್ತಾಯಿ, ಡಿ ಕೂಡಲ ಸಂಗಮ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೂಡಲ ಸಂಗಮ. ಕೂಡಲಿ ಎನ್ನುವಂತಹದ್ದು ತುಂಗಾ ಮತ್ತು ಭದ್ರಾ ನದಿಗಳ ಒಂದು ಸಂಗಮ ಪ್ರದೇಶ. ಅಮರಕಂಟಕ ನರ್ಮದಾ ನದಿಯ ಒಂದು ಉಗಮ ಸ್ಥಾನ. ಮುಲ್ತಾಯಿ ಪ್ರದೇಶ ತಾಪಿ ನದಿ ಅಥವಾ ತಪತಿ ನದಿಯ ಒಂದು ಉಗಮ ಪ್ರದೇಶ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ? ಎ ಶರಾವತಿ, ಬಿ ಕೃಷ್ಣ, ಸಿ ಕಾವೇರಿ, ಡಿ ಹೇಮಾವತಿ. ಇದಕ್ಕೆ ಸರಿಯಾದ ಉತ್ತರ ಶರಾವತಿ ನದಿ ಪಶ್ಚಿಮಾಭಿಮುಖವಾಗಿ ಹರಿಯುತ್ತದೆ. ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಕಡಿದಾದ ಇಳಿಜಾರಿನಲ್ಲಿ ಹರಿಯುತ್ತಾ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಹಾಗಾಗಿ ಈ ನದಿಗಳಿಂದ ಜಲವಿದ್ಯುತ್ ತಯಾರಿಕೆಗೆ ನೆರವಾಗುತ್ತವೆ. ಹಾಗೆಯೇ ಶರಾವತಿ ನದಿ, ಈ ನದಿಯಿಂದ ನಿರ್ಮಿತ ಜೋಗ ಜಲಪಾತ ಜಗತ್ ಪ್ರಸಿದ್ಧವಾದುದು. ಕೃಷ್ಣಾ, ಕಾವೇರಿ, ಹೇಮಾವತಿ ನದಿಗಳು ಪೂರ್ವಾಭಿಮುಖವಾಗಿ ಹರಿಯುವಂತಹ ಒಂದು ನದಿಗಳು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಯಾವುದು? ಇದಕ್ಕೆ ಇರುವಂತಹ ನಾಲ್ಕು ಆಯ್ಕೆಗಳಲ್ಲಿ ಎ ಬೀದರ್, ಬಿ ಗದಗ್, ಸಿ ಬೆಳಗಾವಿ, ಡಿ ಧಾರವಾಡ. ಇದಕ್ಕೆ ಸರಿಯಾದಂತಹ ಉತ್ತರ ಬೆಳಗಾವಿ. ಬೆಳಗಾವಿ ಜಿಲ್ಲೆ ಅತ್ಯಂತ ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಯಾದರೆ ಅತ್ಯಂತ ಕಡಿಮೆ ನೀರಾವರಿ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಕೊಡಗು. ಮುಂದಿನ ಪ್ರಶ್ನೆ, ಆಲಮಟ್ಟಿ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಇದಕ್ಕೆ ಇರುವಂತಹ ಆಯ್ಕೆಗಳಲ್ಲಿ ಎ ಕಾವೇರಿ, ಬಿ ಅಘನಾಶಿನಿ, ಸಿ ತುಂಗಭದ್ರಾ, ಡಿ ಕೃಷ್ಣ.
ಇದಕ್ಕೆ ಸರಿಯಾದಂತಹ ಉತ್ತರ ಕೃಷ್ಣ. ಬಾಗಲಕೋಟೆಯಲ್ಲಿರುವಂತಹ ಅಣೆ ಆಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿ ಹೊಂದಿರುವ ಜಿಲ್ಲೆ ಯಾವುದು? ಇದಕ್ಕೆ ಇರುವಂತಹ ಆಪ್ಷನ್ ಎ ಗುಲ್ಬರ್ಗಾ, ಬಿ ಹಾವೇರಿ, ಸಿ ಮೈಸೂರು, ಡಿ ತುಮಕೂರು. ಇದಕ್ಕೆ ಸರಿಯಾದ ಉತ್ತರ ಗುಲ್ಬರ್ಗಾ. ಗುಲ್ಬರ್ಗಾ ಜಿಲ್ಲೆ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆಯಾದರೆ ಅತ್ಯಂತ ಕಡಿಮೆ ಸಾಗುವಳಿ ಭೂಮಿ ಹೊಂದಿರುವಂತಹ ಜಿಲ್ಲೆ ಬೆಂಗಳೂರು ನಗರ. ಕಾರಣ, ನಗರೀಕರಣದ ಪ್ರಭಾವದಿಂದ ಈ ಒಂದು ಜಿಲ್ಲೆಯಲ್ಲಿ ಸಾಗುವಳಿಯ ಭೂಮಿ ಕಡಿಮೆಯಾಗಿದೆ. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಭತ್ತವನ್ನು ಅತಿ ಹೆಚ್ಚು ಬೆಳೆಯುವ ಜಿಲ್ಲೆ ಯಾವುದು? ಇದಕ್ಕೆ ಇರುವಂತಹ ಆಯ್ಕೆಗಳು ಎ ಶಿವಮೊಗ್ಗ, ಬಿ ಉಡುಪಿ, ಸಿ ರಾಯಚೂರು, ಡಿ ಮಂಡ್ಯ. ಸರಿಯಾದಂತಹ ಉತ್ತರ ರಾಯಚೂರು. ರಾಯಚೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹ ಜಿಲ್ಲೆಯಾಗಿದೆ. ಧನ್ಯವಾದಗಳು.